ನಿಲ್ಲಿಸಿ, ಯಾವ ಮನೆಗೂ ದುಡ್ಡು ಕೊಡದಂಗೆ ನಿಲ್ಲಿಸಿ, ಯಾರಿಗೂ ಸೀರೆ ಹಂಚದಂಗೆ ನಿಲ್ಲಿಸಿ, ಯಾರಿಗೂ ಬಾರ್ಡ್ ಹಂಚದಂಗೆ ನಿಲ್ಲಿಸಿ, ಅವ್ರ ಸಸಾಮರ್ಥ್ಯದ ಮೇಲೆ ಗೆಲ್ಲಿ, ಅವಾಗ ನಾವು ಚುನಾವಣಾ ಆಯೋಗಕ್ಕೆ ಅಡ್ಡಬೀಳ್ತೀವಿ. ನೀವು ನಿಜವಾಗ್ಲೂ ಕೂಡ ಸಂವಿಧಾನದ ಪರವಾಗಿ ಕೆಲಸ ಮಾಡಿದ್ರಿ, ಈ ದೇಶದ ಪರವಾಗಿ ಕೆಲಸ ಮಾಡಿದ್ರಿ. ನಿಮಗೆ ಇಷ್ಟು ವರ್ಷಗಳ ಕಾಲ ನೀವೇನು ಸರ್ಕಾರಿ ನೌಕರಿಯಲ್ಲಿ ಇದ್ದು ನೀವು ಸಂಬಳ ತಗತ್ತಿದ್ರಿ, ಆ ತಿಂದಿರೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಇಲ್ಲ ಅಂತಂತಂದ್ರೆ ನೀವು ಏನಿಷ್ಟು ವರ್ಷಗಳ ಕಾಲ ಜನರ ಒಂದು ತೆರಿಗೆ ಹಣದಲ್ಲಿ ನೀವು ತಿಂದುಂಡು ಸೊಕ್ಕ ಬೆಳೆದಿದ್ರೋ, ನಿಮಗೆ ಒಂದು ಶಾಪ ತಟ್ಟುತ್ತೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡಿದಿರಿ ಅಂತಕ್ಕಂಥ ಒಂದು ಶಾಪ ತಟ್ಟುತ್ತೆ. ದಯಮಾಡಿ ಈ ಒಂದು ಬಾರಿ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಸ್ಟ್ರಿಕ್ಟಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅದ್ದಿನಕ ಕಣ್ಣನ್ನು ಇಟ್ಟು ಈ ಒಂದು ಆಮಿಷಗಳನ್ನ ಒಡ್ಡದಲ್ಲಿ ತಿಳಿ ತಡೀರಿ. ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಜನಸಾಮಾನ್ಯರೇನಿದ್ರಿ, ತಾವೆಲ್ಲರೂ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಲೆ ಮುಕ್ತವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಲಿಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಆನೆ ಗುರುತಿಗೆ ಓಟಾಕಿ ನನ್ನನ್ನು ಗೆಲ್ಲಿಸ್ಬೇಕು, ಆಶೀರ್ವಾದ ಮಾಡಬೇಕು. ನಾನು ಯಾವಾಗಲೂ ಕೂಡ ಜನರ ಪರವಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ